ವಿದ್ಯಾರ್ಥಿಗಳೇ ನಿಮ್ಮೆಲ್ರಿಗೂ ನಮಸ್ಕಾರ ನಾನು ರಾಮಕೃಷ್ಣ ಸೆಕೆಂಡ್ ಸೆಮಿಸ್ಟರ್ ಬಿ ಎಸ್ ಸಿ ಹಿಂದಿ ಸ್ಟೂಡೆಂಟ್ಸಿಗೆ ಮಂಗಳೂರು ಯೂನಿವರ್ಸಿಟಿ ಸಿ ಬಿ ಎಸ್ ಸಿ ಬಿ ಸಿ ಎಸ್ ಪಾಠ್ಯಕ್ರಮದಂತೆ ಯಾವ ಸಿಲೆಬಸ್ ಇದೆ मत क्वेश्चन पेपर ब्लू प्रिंट हेगी हे अद्व्रे नानूँदे इष्टपड़ता छात्रों आप इसे ध्यान से सुनिए क्योंकि आपकी परीक्षा की तैयारी के लिए आपको किन किन पाठ्यपुस्तकों को पढ़ना है उसके बारे में जानने के लिए और व्याकरण में क्या क्या सीखना है उसके बारे में आपको पूरी जानकारी इस वीडियो में आपको मिलने वाली है विद्यार्थी हिंदी ऑनलाइन कक्षा में आप सबका स्वागत है आप सभी अभी ಸೆಕೆಂಡ್ ಸೆಮಿಸ್ಟರ್ ಬಿ ಎಸ್ ಸಿ ಮೇ ಆಚುಕೆ ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆಗಿದೆ ಎಕ್ಸಾಮು ಕೆಲವ್ರದ್ದು ಇನ್ನೂ ಆಗಿಲ್ಲ ಕೆಲವು ಪೇಪರ್ಸ್ ಆಗಿದೆ ಕೆಲವು ಪೇಪರ್ಸ್ ಆಗಲಿಲ್ಲ ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಕಮ್ಮಿಂಗ್ ಡೇಸಲ್ಲಿ ನೆಕ್ಸ್ಟ್ ಸೆಮಿಸ್ಟರಲ್ಲಿ ಯಾವಾಗ ಫಿಸಿಕಲ್ ಕ್ಲಾಸಸ್ ಶುರುವಾಗುತ್ತೆ ಯು ಜಿ ಸಿ ಮತ್ತು ಯೂನಿವರ್ಸಿಟಿ ಗೈಡ್ಲೈನ್ಸ್ ಪ್ರಕಾರ ನಿಮ್ಮ ಎಕ್ಸಾಮ್ಸ್ ಆಗುತ್ತೆ ಈಗ ನಿಮ್ಮ ಪೂರ್ತಿ ಗಮನ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನಿಮಗೆ ಯಾವ ಯಾವ ಸಿಲೆಬಸ್ ಇದೆ ಯಾವ ಯಾವ ಸಬ್ಜೆಕ್ಟ್ಸ್ ಇದೆ ಅದ್ರ ಬಗ್ಗೆ ನೀವು ಕೊಡಬೇಕಾಗುತ್ತೆ ಈಗ ನಾನು ನಿಮಗೆ ಹಿಂದಿ ಸೆಕೆಂಡ್ ಸೆಮಿಸ್ಟರ್ ಬಿ ಸಿಗೆ ಇರೋ ಸಿಲೆಬಸ್ ಏನೇನಿದೆ ಈ ಒನ್ ಸೆಮಿಸ್ಟರ್ ಇದು ಈ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಏನು ಬಿ ಎಸ್ ಸಿ ಎಚ್ ಡಿ ಎಲ್ ಒನ್ ಏಯ್ಟಿ ಒನ್ ಇದರದ್ದು ಕೋಡು ಸೊ ಸೇಮ್ ಫಸ್ಟ್ ಸೆಮಿಸ್ಟರ್ಲ್ಲಿ ಹೇಗಿತ್ತು ಏಯ್ಟಿ ಮಾರ್ಕ್ಸ್ಗೆ ನಮಗೆ ಯೂನಿವರ್ಸಿಟಿ ಎಕ್ಸಾಮ್ ಇರುತ್ತೆ ಟ್ವೆಂಟಿ ಮಾರ್ಕ್ಸಿಗೆ ಇಂಟರ್ನಲ್ ಎಕ್ಸಾಮ್ ಇರುತ್ತೆ ಇಂಟರ್ನಲ್ ಎಕ್ಸಾಮ್ಗೆ ಇಂಟರ್ನ ಏನು ಅದು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇಂಟರ್ನಲ್ ಎಕ್ಸಾಮು ಮತ್ತು ಅಸೈನ್ಮೆಂಟ್ಸನ್ನು ನೀವು ಬರೀಬೇಕಾಗುತ್ತೆ ओके नेक्स्ट ये ना नोड़ सैके से बी एस सी छात्रों के लिए निर्धारित पाठ्यपुस्तक एक काव्य सुषमा और एक दीक्षांत यहाँ काव्य सुषमा क्या है यहाँ यह काव्य कविताओं का संग्रह इसमें है मध्यकालीन कविताएं हैं और आधुनिक कविताएं भी है इंटर पद्यलिए मध्यकालीन कविते कविता इन आधुनिक कविताएँ इसमें संग्रहित है और एक किताब है दीक्षांत देव किताब का नाम है दीक्षांत यह एक लघु उपन्यास है उपन्यास अंदर नॉवेल और इसकी लेखिका है सूर्यबाला ಸೂರ್ಯಬಾಲ ಇದನ್ನು ಬರೆದಿರೋದು ಸೊ ಈ ಎರಡು ಬುಕ್ಸನ್ನು ನೀವು ಪರ್ಚೇಸ್ ಮಾಡಿ ಗ್ರಾಮರ್ ರಿಲೇಟೆಡ್ ಬುಕ್ ಏನು ಸೈದ್ಧಾಂತಿಕ ಹಿಂದಿ ವ್ಯಾಕರಣ ಅದನ್ನು ಪರ್ಚೇಸ್ ಮಾಡಿದರೆ ಮತ್ತೆ ಮಾಡೋ ಅಗತ್ಯ ಇಲ್ಲ ಫಸ್ಟ್ ಸೆಮಿಸ್ಟರ್ಲಿತ್ತು ಸೊ ಅದು ನೀವು ಪರ್ಚೇಸ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಬ್ ಹಂಬ ಫಸ್ಟ್ ಯೂನಿಟ್ ಮೇ ಕ್ಯಾ ಕ್ಯಾ ಹೇ काव्य सुषमा भाग से कविता संग्रह कबीर दास के दोहे हे अंद कबीर दास हत दोहेन को सो यूनिट वन यूनिट वन फस्ट चाप्टर कबीर दास के दोहे इसमें कितने दोहे आपको पढ़ने हैं दस् दोहे सेकेंड वन रई के दोहे रई के भी दोहे का मतलब दो पंक्तियों की रचनाएँ आपको पता है यहाँ आपको रई के दस् दोहे है पढ़ने हैं सो इन क्लियर आयु कबीरदास बे हूं दोहे टेन्तु यूनिट ಲ್ಲ ಓದಿ ಬಂದಿರ್ತೀರ ಈಗ ಇಲ್ಲಿ ಒಂದು ಹತ್ತು ದೋಹೆಗಳಿದೆ ಅಷ್ಟೇ ಡಿಫ್ರೆನ್ಸ್ ಏನು ಅಂತ ಕಷ್ಟ ಇರೋದಿಲ್ಲ ನೆಕ್ಸ್ಟ್ ಸೂರದಾಸ್ಗೆ ಪದ್ ಸೂರದಾಸ್ ಪಡೆದಿರೋ ಈ ಜೋ ಕೃಷ್ಣ ಭಕ್ತಿ ಶಾಖಾಕ್ಕೆ ಪ್ರಮುಖ ಕವಿ ಸೂರದಾಸ್ ಉನ್ಕೆ ಪದ ಯಹ ದೇಗ ಪದಕ ಮತ ಯದಕ್ಕೆ ಕೊಯಿ ವಾಕ್ಯ ಸೀಮಾ ನೀತಿ ಇಲ್ಲಿ ಎರಡೇ ಲೈನು ನಾಲ್ಕೇ ಲೈನಲ್ಲಿ ಮುಗಿಬೇಕು ಎರಡು ಲೈನಲ್ಲಾದರೂ ದೋಹೆ ನಾಲ್ಕು ಲೈನ್ ಆದರೂ ಚೌಪಾಯಿ ಪದಕ್ಕೆಷ್ಟು ಏನಿಲ್ಲ ಉಸ್ಕಿ ಕೊಯ್ ಸೀಮಾ ನೀ ನಾಲ್ಕು ಲೈನ್ ಇರ್ಬೋದು ಐದು ಇರ್ಬೋದು ಆರು ಇರ್ಬೋದು ಏಸೆ ಹೋಸಕ್ತೇ ಹೇ ಪದ್ ಸೊ ಸೂರದಾಸ್ಗೆ ಪದ ಆ ಪಠನೆ ವಾಲೆ ಹೇ ಅದರಲ್ಲಿ ನೀವು ಓದಬೇಕಾಗಿರೋದು ಜಸ್ಟ್ ನಾಲ್ಕು ಪದಗಳು ಮಾತ್ರ ಫೋರ್ ಕೆ ಕೆಪದ ಮತ್ತು ಭೂಷಣ್ ಅಂತ ಒಬ್ಬ ಭಕ್ತಿ ಇದು ರೀತಿ ಕಾಲದ ಕವಿ ಇದ್ರೂ ಏನು ಅದರಲ್ಲಿ ಹೆಚ್ಚು ವೀರತಾ ಪ್ರಧಾನ ರಚನಾಯೆ ಇನ್ನು ಹೊಣೆಕಿ ಹೇ ಭೂಷಣ್ ಕೆ ಪದ್ ಆಪ್ಪಡೆಂಗೆ ಎಷ್ಟು ಮೂರು ಪದಗಳನ್ನು ನೀವು ಓದ್ತೀರ ಸೊ ಇದು ಯೂನಿಟ್ ಒನ್ನಲ್ಲಿ ಬರೋದು ಯೂನಿಟ್ ಒನ್ ನೆನಪಿಟ್ಕೊಳ್ಳಿ ಕಬೀರ್ ದಾಸ್ಗೆ ದೋಹೆ ರೈದಾಸ್ಗೆ ದೋಹೆ ಸೂರದಾಸ್ ಕೆ ಪದ್ ಅವ್ರು ಭೂಷಣ್ ಕೆ ಪದ್ ಎ ಯುನಿಟ್ ಒನ್ ಮೇ ಆತ ಹೇ ಈ ನಾಲ್ಕು ಯಾವುದು ಯೂನಿಟ್ ಒನ್ನಲ್ಲಿ ಬರುತ್ತೆ ಒಟ್ಟು ನಾಲ್ಕು ಯೂನಿಟಲ್ಲಿ ನಿಮ್ಮ ಇದನ್ನು ಡಿವೈಡ್ ಮಾಡಿರ್ತಾರೆ ಫಸ್ಟ್ ಯೂನಿಟ್ ಈಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕಿದೆ ಎ ಸಭಿ ಕ್ಯಾ ಕಹಲಾತೇ ಮಧ್ಯಕಾಲೀನ್ ಕವಿತಾಯೇ ಅಬ್ಬೆಂಗೆ ಯೂನಿಟ್ ಟೂ ಮೇ ಕ್ಯಾ ಕ್ಯಾ ಆತ ಹೇ ಯಹ ಆಧುನಿಕ ಕವಿತಾಯೇ ಆತೀಹೇ ಇಲ್ಲಿ ಆಧುನಿಕ ಕವಿತಾಯಿಗೆ ಬಳಿರುತ್ತೆ ಕೌನ್ ಕೌನ್ಸಿ ಹೇ ಜೈಶಂಕರ್ ಪ್ರಸಾದ್ ದ್ವಾರ ಲಿಖಿತ ಕವಿತಾ ಹೇ ಭಾರತ ದೇಶ್ पहली कविता कौन सी है भारत देश इसे लिखने वाले हैं जयशंकर प्रसाद और दूसरी कविता है प्रार्थना इसके कवि है पंत सुमित्रानंदन पंत द्वारा लिखित तो दूसरी कविता है प्रार्थना एरने पद्य ने पद्य दे मछली बहुत सुंदर और छोटी सी कव कविता है सर्वेश्वर दयाल सक्सेना इसके कवि है मछली और एक है। और कविता है और चौथी कविता है नए इलाके से नए इलाका इलाका एरिया नए इलाके से इसके कवि है अरुण कमल इली दूसरी ಯೂನಿಟ್ ಮೇ ಅಂದರೆ ಯುನಿಟ್ ಟೂನಲ್ಲಿ ನಾಲ್ಕು ಆಧುನಿಕ ಕವಿತೆಗಳನ್ನು ಕೊಟ್ಟಿದ್ದಾರೆ ಭಾರತ ದೇಶ್ ಪ್ರಾರ್ಥನಾ ಮಚ್ಚಲಿ ಅವ್ರ ನಯ ಇಲಾಖೆ ಸೇ ಇಲ್ಲಿಗೇನಾಯಿತು ನಿಮ್ಮ ಈ ಸೆಕೆಂಡ್ ಯೂನಿಟು ಕಂಪ್ಲೀಟ್ ಆಯಿತು ಯೂನಿಟ್ ಒನ್ ಯೂನಿಟ್ ಟೂ ಆಯಿತು ಈಗ ನೋಡೋಣ ಯೂನಿಟ್ ಏನಿರುತ್ತೆ ಅಂತ ಯಾಕೆ ಯೂನಿಟ್ ಬಗ್ಗೆ ಹೇಳ್ತಿದ್ರೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಳಬೇಕಾದ್ರೆ ನಿಮಗೆ ರೀಕಾಲ್ ಆಗಬೇಕದು ಯುನಿಟ್ ತ್ರೀ ಮೇ ಕ್ಯಾಕ್ಯಾ ಹೇ ತ್ಯ ಹಾ ಸಿರ್ಫ್ ಏಕಿ ಕಿತಾಬ್ ವೆ ದೀಕ್ಷಾ ಅಂತ ಉಪನ್ಯಾಸ दीक्षांत उपन्यास इसके रचयिता है सूर्य बाला दीक्षांत उपन्यास का नाम है उपन्यास का मतलब नॉवेल कादंबरी सो थर्ड यूनिट क्लियर फोर्थ यूनिट में क्या है फोर्थ यूनिट में देखेंगे सैद्धांतिक व्याकरण है अगर आपने अभी तक यह किताब नहीं खरीदी है तो आप इसे भी खरीद कर अपने पास रख लीजिए आपको उसका फ़ायदा होगा इसमें कौन कौन से है संधि और उसके भेद संधि ಮತ್ತು ಅದರ ಪ್ರಕಾರಗಳು ಸಂಧಿ ಅಂದರೆ ಏನು ಸಂಧಿ ಸಂಧಿಕ್ಕೆ ಕಿತ್ತನೆ ಭೇದ ಹೇ ಪ್ರಕಾರ ಅದ್ರ ಬಗ್ಗೆ ಎಲ್ಲ ಬರುತ್ತೆ ಅದ್ರ ಗುಣ ಸಂಧಿ ವೃದ್ಧಿ ಸಂಧಿ ಹೆಣ್ಣು ಸಂಧಿ ಎಲ್ಲ ಅದರ ಬಗ್ಗೆ ನಾನು ಬ ನೆಕ್ಸ್ಟ್ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ನೆಕ್ಸ್ಟ್ ಸಮಾಸ ಅವರೊಸ್ಗೆ ಭೇದ್ ನೆಕ್ಸ್ಟ್ ಸಮಾಸ ಸಮಾಸಲ್ಲಿ ಯಾವುದು ತತ್ಪುರಿ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಬಹುರ್ವಿಹಿ ಸಮಾಸ ಏನು ಅದರದ್ದು ಅವ್ರೊಸ್ಗೆ ಭೇದಕ್ಕೆ ಬಾರೇ ಆಪ್ ಜಾನಂಗೆ ಹಾಗೆ ಆನೆವಾಲೆ ದಿನವೊಮ್ಮೆ ಅವ್ರ ತೀಸ್ರಹೆ ಉಪಸರ್ಗ ಅವ್ರ ಪ್ರತ್ಯಯ उपसर्ग अन्द्र प्रीफिक्स अंतर अंदर शब्द के पीछे जुड़ने वाला शब्दांश और प्रत्येक मंद्र जैसे प्रतिदिन दिन एक शब्द है उसके पीछे एक प्रति उपसर्ग जुड़ा है प्रति प्लस दिन प्रतिदिन आगे चैन शब्द है बे उपसर्ग है बे प्लस चैन बे चैन यह उपसर्ग जुड़कर नया अर्थ देता है उसे हम प्रीफिक्स बोलते हैं हिंदी में उपसर्ग कहते हैं और प्रत्यय का मतलब है शब, मतलब क्या है शब्द के आगे जुड़ने वाला कोई शब्दांश जैसे बच्चा बचपन आगे कायर कायरता कायर शब्द है उसमें ता मिलाकर उसे आप क्या कर सकते हैं कायरता कर सकते हैं उसे हम बोलते हैं प्रत्यय उसके बारे में आने वाले दिनों में मैं बताऊंगा वाच्य और उसके भेद वाच्य के बारे में है वाच्य का मतलब है वॉइस एक्टिव वॉइस पैसिव वॉइस कह लीजिएगा हिंदी में तीन वाच्य है कर्तृवाच्य कर्मवाच्य और भाववाच्य कर्तृवाच्य किसे कहते हैं उसके भेद और कर्मवाच्य में किस प्रकार आपको ಕರ್ತೃವಾಚಿಸೆ ಕರ್ಮವಾಚ್ಯ ವಾಚ್ಯ ಪರಿವರ್ತಿತ್ ಕರ್ನಾಹೇ ಭಾವವಾಚ್ಯ ಕ್ಯೂ ಕೆಹಲಾತಾ ಹೇ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಸೊ ವಾಚು ವಾಯ್ಸ್ ಬಗ್ಗೆ ಗೊತ್ತಾಯಿತು ಲಾಸ್ಟ್ ಫಿಲಮ್ ಸಮೀಕ್ಷಾ ಆಪ್ಕೊ ಕಿಸಿ ಕೋ ಲೇಖರ್ ಉಸ್ಕಿ ಸಮೀಕ್ಷಾ ಕರ್ನೀಹೆ ಕ್ರಿಟಿಸೈಸ್ ಮಾಡೋದು ಒಂದು ಸಮೀಕ್ಷೆ ಮಾಡಬೇಕು ಅಂದರೆ ಆ ಸಿನಿಮಾದಲ್ಲಿ ಏನು ಒಳ್ಳೆಯದಿದೆ ಏನು ಕೆಟ್ಟದಿದೆ ಯಾವುದು ರೋಲು ಏನು ಹೇಳುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಿ ನಿಮ್ಮ ಒಂದು ಕ್ರಿಟಿಸೈಸ್ ಒಂದು ವಿಶ್ಲೇಷಣೆ ಮಾಡಿ ಬರೀಬೇಕಾಗುತ್ತೆ ಅದಕ್ಕೆ ಫಿಲಮ್ ಸಮೀಕ್ಷಾ ಸೊ ಇದು ಈ ಐದು ಆಯಿತು ಇಲ್ಲಿಗೆ ಎಷ್ಟಾಯಿತು ಟೋಟಲ್ ನಾಲ್ಕು ಯೂನಿಟ್ಸು ಕಂಪ್ಲೀಟ್ ಆಗಿದೆ ನಾಲ್ಕು ಯೂನಿಟ್ ಆಯಿತು ಅಂದ್ರೆ ಅರ್ಥ ಏನು ಟ್ವೆಲ್ವ್ ಇಂಟು ಫೋರ್ ಫಾರ್ಟಿ ಏಯ್ಟ್ ಅವರ್ಸ್ ಕ್ಲಾಸ್ ಆಯಿತು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಆಯಿತು ಅದರಲ್ಲಿ ಎಲ್ ಟ್ವೆಂಟಿ ಇಂಟರ್ನಲ್ ಮಾರ್ಕ್ಸ್ ಅಂತ ಗೊತ್ತಿದೆ ನಿಮಗೆ ಸೊ ಯಾವ್ಯಾವ ಬುಕ್ಸ್ ಪರ್ಚೇಸ್ ಮಾಡಬೇಕು ಶುರುಮೆ ಮೇನೆ ದಿಖಾಯ ಹೇ ಏ ಕಾವ್ಯ ಸುಷ್ಮಾ ಡಾಕ್ಟರ್ ಗಿರಿಜಾ ಕುಮಾರಿ ಆರ್ ಶಿಕ್ಷಾ ಭಾರತಿ ನೈ ದಿಲ್ಲಿ ಪ್ರಕಾಶನ್ ಅವ್ರ ದೀಕ್ಷಾಂತ್ ಸೂರ್ಯಬಾಲ ಕ ಏಕ ಉಪನ್ಯಾಸ ಅಮನ್ ಪ್ರಕಾಶನ್ ಕಾನ್ಪುರ್ ಅವ್ರ ತೀಸ್ರಿ ಕಿತಾಭೆ ಸೈದ್ಧಾಂತಿಕ ಹಿಂದಿ ವ್ಯಾಕರಣ್ ಡಾಕ್ಟರ್ ನಾಗರತ್ನ ರಾವ್ ಶ್ರೀಮತಿ ವೈಶಾಲಿ ಸಾಲಿಯನ್ ಅವ್ರ ವಾಣಿ ಎ ವಾಣಿ ಪ್ರಕಾಶನ್ ನೈ ದಿಲ್ಲಿ ಸೇ ಪ್ರಕಾಶಿತ ಸೊ ಇಲ್ಲಿ ನಿಮಗೆ ಈ ಬುಕ್ ಗೊತ್ತಾಗಿದೆ ಈಗ ಸಿಲೆಬಸ್ ಗೊತ್ತಾದ ಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಗಬೇಕಲ್ಲ ಬ್ಲೂಪ್ರಿಂಟ್ ಏನಿದೆ ಅದನ್ನ ಈಗ ನೋಡೋಣ ಫಸ್ಟ್ ಸಂದರ್ಭ ಅನೋಟೇಶನ್ಸ್ ಕಮ್ಮಿ ಯೂನಿಟ್ ಅನ್ ಅಂದರೆ ಇಲ್ಲಿ ಮೇಯ್ನ್ಸ್ ಇದೆಲ್ಲ ಇಲ್ಲಿರೋದೆಲ್ಲ ಮೇನ್ಸ್ फर्स्ट मेन में क्या देते है अनोटेशन अनोटेशन अंदर संदर्भ संदर्भ सहित भाव स्पष्ट कीजिए यूनिट वन से पूछते हैं। यूनिट निगे सडन फ्लैश आ मध्यकालीन कविता है, मध्यकालीन कवित अली

ಟಾಪ್ಕೋ ಧೋಕೋ ಉತ್ತರ ಲಿಖನ ಮೂರು ಕೊಟ್ಟಿರ್ತಾರೆ ಮೂರಲ್ಲಿ ನೀವು ಎರಡದು ಆನ್ಸರ್ ಬರೀಬೇಕು ವಾಹಬಿ ಫೈವ್ ಇಂಟು ಟು ಟೆನ್ ಮಾರ್ಕ್ಸ್ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ಯೂನಿಟ್ ಒನ್ನಿಂದ ಬರೀ ಸಂದರ್ಭದಲ್ಲೇ ಬಂದು ಹೋಯಿತು ನೋಡಿ ಸಂದರ್ಭ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಗ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಆಯಿತು ಟ್ವೆಂಟಿ ಮಾರ್ಕ್ಸ್ ಬಂತು ನೆಕ್ಸ್ಟ್ ಎಸ್ ಎ ಟೈಪ್ ಕ್ವೆಶನ್ಸ್ ಏನಿದೆ ಯೂನಿಟ್ ಒನ್ ಆ್ಯಂಡ್ ಯೂನಿಟ್ ಟು ಇಂಟರ್ನಲ್ ಚಾಯ್ಸ್ ಇರುತ್ತೆ ಯೂನಿಟ್ ಒನ್ ಮತ್ತು ಯೂನಿಟ್ ಒಂದು ಮಧ್ಯಕಾಲೀನ ಕವಿತಾ ಅವರೇ ಆಧುನಿಕ ಕವಿತಾ ಅದರಲ್ಲಿ ಒಂದು ಕ್ವೆಶನ್ ಕೇಳಿರ್ತಾರೆ ಇದರಲ್ಲಿ ಒಂದು ಕ್ವೆಶ್ಚನ್ಸ್ ಕೇಳಿರ್ತಾರೆ ನೀವು ಎರಡರಲ್ಲಿ ಒಂದಕ್ಕೆ ಮಾ ಅದರಲ್ಲಿ ಒಂದು ಆನ್ಸರ್ ಮಾಡಬೇಕು ಅದು ಎರಡೆರಡು ಕ್ವೆಶನ್ಸ್ ಕೇಳಿರ್ತಾರೆ ನೀವು ಆನ್ಸರ್ ಮಾಡೋದು ಒಂದು ಮಾತ್ರ ಯೂನ್ ಈಗ ಮಧ್ಯಕಾಲೀನ ಕವಿತಾದಲ್ಲಿ ಟು ಕ್ವೆಶನ್ಸ್ ಆಧುನಿಕ ಕವಿತಾ ಆಮೇಲೆ ದೋ ಆ ಎರಡರಲ್ಲಿ ಒಂದು ಆನ್ಸರ್ ಮಾಡಬೇಕು ಆಧುನಿಕ ಕವಿತಾದಲ್ಲಿ ಎರಡರಲ್ಲಿ ಒಂದು ಆನ್ಸರ್ ಮಾಡಬೇಕು ಸೊ ಟೆನ್ ಟೆನ್ ಟ್ವೆಂಟಿ ಮಾರ್ಕ್ಸ್ ಆಯಿತು ಸೊ ಇಲ್ಲಿ ಟ್ವೆಂಟಿ ಇಲ್ಲಿ ಟ್ವೆಂಟಿ ಟೋಟಲ್ ಫಾರ್ಟಿ ಮಾರ್ಕ್ಸ್ ನಿಮಗೆ ಕಾವ್ಯ ಸುಷ್ಮಾ ಏನು ನಿಮಗೆ ಬುಕ್ ಇದೆ ಟೆಕ್ಸ್ಟ್ ಬುಕ್ ಇದೆ ಅದರಿಂದ ಬರುತ್ತೆ ಫಾರ್ಟಿ ಮಾರ್ಕ್ಸ್ ಸೊ ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಜಸ್ಟ್ ನೀವು ಓದ್ತಾ ಇರೋದು ಏಯ್ಟ್ ಪದ್ಯಗಳು ಅಂದರೆ ಎಂಟು ಪದ್ಯಗಳನ್ನು ಓದ್ತೀರಾ ನಲ್ವತ್ತು ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸೊ ಹಿಂದಿ ಎಷ್ಟು ಈಸಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಎಸ್ ಎ ಟೈಪ್ ಕ್ವೆಶನ್ಸ್ ಯೂನಿಟ್ ತ್ರೀ ಸೇ ಒನ್ ಔಟ್ ಆಫ್ ಟು ಯೂನಿಟ್ ತ್ರೀ ಅಂದ್ಕೊಳ್ಳೆ ನೀವು ಯಾವುದು ಅಂತ ಗೊತ್ತಾಗಬೇಕು ಅದು ನಾವೆಲ್ ಯಾವುದು ನಾವೆಲ್ ಅದು ದೀಕ್ಷಾ ಉಪನ್ಯಾಸ ಹೇ ಸೂರ್ಯ ಬದ ದ್ವಾರ ಲಿಖಿತ್ತು ಸ್ಕೆಲ್ಲಿಯೇ ನಿಬಂಧಾತ್ಮಕ ಉತ್ತರ ಲಿಖನ ಹೇ ಒಂದೆರಡೆರಡುವರೆ ಪೇಜ್ ಆನ್ಸರ್ ಬರೀಬೇಕಾಗುತ್ತೆ ಅದು ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ಒಂದು ಆನ್ಸರ್ ಮಾಡಬೇಕು ತೋ ಉಸ್ಮೆ ಆಪ್ಕೊ ಮಿಲಿಂಗ್ಗೆ ಪೂರೆ ದಸ್ ಅಂಕ್ ಸೊ ಫಿಫ್ಟಿ ಮಾರ್ಕ್ಸ್ ಆಯಿತು ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಕೇಳ್ತಾರೆ ಟಿಪ್ಪಣಿ ಲಿಖಿಯೇ ಯುನಿಟ್ ತ್ರೀ ಅಂದರೆ ಅದೇ ನಾವೆಲಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಇಬ್ರು ಮೂರು ಜನದ ಬಗ್ಗೆ ಕೇಳಿದ್ದಾರೆ ನೀವು ಎರಡರಲ್ಲಿ ಒಂದನ್ನು ಆನ್ಸರ್ ಮಾಡಬೇಕು ಉಸ್ಕೆಲಿಯೇ ಪಾಂಚ್ ಅಂಕ ಮಿಲೇಂಗೆ ಸೊ ಕುಲ್ಕಿತ್ನಾ ಹೂವು ಸೂರ್ಯಬಲ ಉಪನ್ಯಾಸ ಮೇ ಸೂರ್ಯಬಾಲ ದ್ವಾರ ಲಿಖಿತ ದೀಕ್ಷಾಂತ್ ಉಪನ್ಯಾಸಮೆ ಸ್ಯಾಪ್ಕೋ ಪಂದ್ರ ಅಂಕಕ್ಕೆ ಪ್ರಶ್ನೆ ಆಯೇಂಗೆ ಅಲ್ಲಿ ನಲವತ್ತು ಪ್ಲಸ್ ಇದು ಹದಿನೈದು ಎಷ್ಟಾಯಿತು ಐವತ್ತೈದು ಮಾರ್ಕ್ಸ್ ಆಯಿತು ಇನ್ನು ನೋಡಿದಿರೋದೆಷ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ದು ಗ್ರಾಮರ್ ಕಂಪ್ಲೀಟಾಗಿ ಗ್ರಾಮರ್ ಥಿಯರಿಟಿಕಲ್ ಕ್ವೆಶನ್ಸ್ ಬರುತ್ತೆ ಅದರಲ್ಲಿ ನೀವು ಒಂದು ಪೇಜಲ್ಲಿ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ವಿವರಣೆ ಕೊಡಬೇಕಾಗುತ್ತೆ ಹುಸ್ಗೆ ಅದರ ಸಂಧಿಕೆ ಅಹೆ ಸಮಾಸಕ್ಕೆ ಅಹೆ ಏನು ಬೇಕಾದರೂ ಕೇಳ್ಬೋದು ಹುಸ್ಕೆಯಲ್ಲಿಯೇ ಪಾಂಚಾಂಕ್ ನೆಕ್ಸ್ಟ್ ಚೇಂಜ್ ದ ವಾಯ್ಸ್ ಅಂದ್ರೇನು ವಾಚಿ ಬದಲಿಯೇ पांच ಪಾಂಚ್ ವಾಕ್ಯ ದೇತೆಯೇ ಪಾಂಚ್ ವಾಕ್ಯ एक ಲೇ ಏಕೇಕ ಅಂಕ್ ತೋ ಪಾಂಚ್ ವಾಕ್ಯ ಅಗರಾಪ ವಾಚ್ಯ ಪರಿವರ್ತಿತ್ ಕರೆಂಗೆ ತೋ ಆಪ್ಕೋ ಮಿಲೆಂಗೆ ಪೂರೆ ಪಾಂಚ್ ಅಂಕ್ ಇಲ್ಲಿ ಐದು ಮಾರ್ಕ್ಸ್ ಐದು ವಾಕ್ಯಗಳನ್ನು ಏನು ಕೊಡ್ತಾರೆ ಅದು ಕರ್ತೃವಾಚ್ಯ ಇರ್ಬೋದು ಕರ್ಮವಾಚ್ಯದಲ್ಲಿರ್ಬೋದು ಅಥವಾ ಭಾವವಾಚ್ಯದಲ್ಲಿ ಕೊಟ್ಟು ಬೇರೆ ಇನ್ನೊಂದು ವಾಚ್ಯ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ ಸಂಧಿ ವಿಚ್ಛೇದ ಕೀಜಿಯೇ ಈಗ ಸಂಧಿ ಒಂದು ಶಬ್ದ ಕೊಟ್ಟಿರ್ತಾರೆ ಆ ಶಬ್ದದಲ್ಲಿ ಸಂಧಿ ಆಗಿರುತ್ತೆ ಅದನ್ನು ನೀವು ವಿಚ್ಛೇದ್ ಕರಕ್ಕೆ ಆಪ್ಕೋ ಲಿಖ್ನ ಈಗ ಮಹಾ ಮಹೋನ್ನತ್ ಅಂತ ಒಂದು ವರ್ಡ್ ಕೊಟ್ಟಿರ್ತಾರೆ ಮಹಾ ಪ್ಲಸ್ ಉನ್ನತ್ ಮಹೋನ್ನತ್ ಹಾಗೆ ಸೂರ್ಯೋದಯ್ ಅಂತ ವರ್ಡ್ ಕೊಟ್ಟಿರ್ತಾರೆ ವಿಚ್ಛೇದ ಅಂದರೆ ಬೇ ವಿಂಗಡಿಸಿ ಬರಿಬೇಕು ಸೂರ್ಯ ಪ್ಲಸ್ ಉದಯ್ ಸೂರ್ಯೋದಯ್ ಆ ರೀತಿ ನೀವು ಬರೀಬೇಕಾಗುತ್ತೆ ಅಷ್ಟಕ್ಕೆ ತೀನ್ ವಾರ ಹೆಂಗೆ ತೀನ್ ಅಂಕ ಹೆಂಗೆ ರೆಕಗ್ನೈಸ್ ಸಮಾಸ್ ಸಮಾಸ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿದ್ರಾಯಿತು ನೀವು ಆ ಸಮಾಸನ ವರ್ಡ್ ಕೊಟ್ಟಿರ್ತಾರೆ ಆ ವರ್ಡನ್ನು ನೀವೀಗ ದಶಾನನ್ ಅಂತ ಕೊಟ್ಟು ಇದು ಯಾವ ಸಮಾಸ ಇದು ಬಹುರ್ವಿಹಿ ಸಮಾಸ ಬರುತ್ತೆ ಗೊತ್ತಾಗಬೇಕು ಹಾಗೇನೇ ನೀವು ಯಾವುದೇ ವರ್ಡ್ ಕೊಟ್ಟರು ಅಂದರೆ ಸಮಾಸ ಶಬ್ದ ಕೊಟ್ಟರುವೆ ಇದು ಯಾವ ಸಮಾಸ ಅಂತ ಐಡೆಂಟಿಫೈ ಮಾಡಿದರೆ ಏನಾಗುತ್ತೆ ಅಲ್ಲಿ ಒಟ್ಟು ತ್ರೀ ಮಾರ್ಕ್ಸು ಸಿಗುತ್ತೆ ನೆಕ್ಸ್ಟ್ ಉಪಸರ್ಗ ಏನಿದೆ ಅಲ್ಲಿ ಫೋರ್ ವರ್ಡ್ಸ್ ಕೊಡ್ತಾರೆ ಉಪಸರ್ಗ ಅಂದರೆ ಗೊತ್ತಾಗಿದೆ ಪ್ರಿಫಿಕ್ಸ್ ನಾಲ್ಕಕ್ಕೆ ಒಂದೊಂದಕ್ಕೆ ಹಾಫ್ ಮಾರ್ಕ್ ಟೋಟಲ್ ಟೂ ಮಾರ್ಕ್ಸ್ ಸಿಗುತ್ತೆ ಪ್ರತ್ಯೇಕದಲ್ಲೂ ಅಷ್ಟೇ ಸೇಮ್ ಫೋರ್ ವರ್ಡ್ಸ್ ಇರುತ್ತೆ ಒಂದೊಂದಕ್ಕೆ ಟೂ ಮಾರ್ಕ್ಸ್ ಸೊ ಟೋಟಲ್ ಏನಾಗುತ್ತೆ ಅಲ್ಲಿ ಅರ್ಧ ಅರ್ಧ ಆಗಿ ಟೂ ಮಾರ್ಕ್ಸ್ ಬರುತ್ತೆ ಫಿಲ್ಮ್ ಸಮೀಕ್ಷೆ ಮಾಡೋದಿರುತ್ತೆ ಯಾವುದಾದ್ರು ನೀವು ನೋಡಿರೋ ಮೂವಿದು ಅದಕ್ಕೆ ಫೈವ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಫೈವ್ ಅಂದರೆ ಇಲ್ಲಿ ಎಷ್ಟಾಯಿತು ಎಲ್ಲ ಸೇರಿ ಏಯ್ಟಿ ಮಾರ್ಕ್ಸ್ ಆಗುತ್ತೆ ಇನ್ನು ಟ್ವೆಂಟಿ ಮಾರ್ಕ್ಸ್ ನಿಮ್ಮ ಇಂಟರ್ನಲ್ ಅಸೆಸ್ಮೆಂಟಿದು ಬರುತ್ತೆ ಸೊ ಹೀಗೆ ಇದು ಜಸ್ಟ್ ಸಿಲೆಬಸ್ ಮತ್ತು ನಾನು ಕ್ವೆಶನ್ ಪೇಪರ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ಇನ್ ಕಮ್ಮಿಂಗ್ ಡೇಸಲ್ಲಿ ನಾನು ಇದಕ್ಕೆ ರಿಲೇಟೆಡ್ ಆಗಿ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನೀವು ರೆಗ್ಯುಲರಾಗಿ ವಾಚ್ ಮಾಡಿ ಮತ್ತು ಅಟೆಂಡ್ಸ್ ತಿನ್ ಹೇಳ್ತೀನಿ ಅದನ್ನು ಅಟೆಂಡ್ಸನ್ನು ಕಂಪಲ್ಸರಿ ಹಾಕಿ ಸೊ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು